ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇರಿ ಚಿನ್ನಿ ಇವತ್ತು ನೆಕ್ಸ್ಟ್ ಡೇ ವೆಡ್ಡಿಂಗ್ ಇವತ್ತು ಮದುವೆ ಇದೆ ಇರು ಮಗ ನಿಮಿಷ ಹಾಯ್ ಮಾಡ್ತೀಯಾ ಮಾಡ್ತಾ ಮಾಡ್ ಬಾಯ್ ಹೊರ್ಸ್ಕೊ ಆಮೇಲೆ ಮಾಡ್ಬೇಕು ಮದ್ದೆ ಇವತ್ತು ಹಾಗಾಗಿ ರೆಡಿ ಆಗಿದ್ದೀವಿ ಹೋಟೆಲಲ್ಲಿ ಇದ್ದೀವಿ ಅಲ್ಲಿ ಮನೆಯಲ್ಲಿ ತುಂಬ ಜನ ಇದ್ದರು ಹಾಗೆ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದು ಎಕ್ಸ್ಟ್ರಾ ಇತ್ತು ಅಂತ ನೈಟ್ ಇಲ್ಲಿ ಬಂದ್ವಿ ಮಲ್ಕೋಣ ಅಂತೇಳಿ ಹಾಗೆ ಇಲ್ಲಿಂದನೇ ರೆಡಿಯಾಗಿ ಹೊರಟಿದ್ದೀವಿ ಈಗ ರೆಡಿ ಆಗಿದ್ದೀವಿ ಹೊರಡಬೇಕಷ್ಟೇ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿಕೊಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಈಗ ಹೊರಡೋಣ ಇವತ್ತೇನೇನಾಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಹೊರಡೋಣ ಈಗ ನಾನು ಹ್ಯಾಗೆ ರೆಡಿ ಆಗಿದ್ದೀನಿ ಅಂತ ನೋಡಿ ಸಿಂಗಲ್ ಪಿಕ್ ಮಾಡಿದ್ದೀನಿ ಇವತ್ತು ಚಾಕೊಲೇಟ್ ತೋರಿಸ್ತೀನಿ ರೂಮಿಂದ ಸೀದಾ ಮದುವೆ ಹಾಲ್ಗೆ ಬಂದಿದ್ದೀವಿ ಅಲ್ಲಿ ಬಂದು ತಿಂಡಿ ತಿಂತಾ ಇದ್ದೀವಿ ತಿಂಡಿ ಎಲ್ಲ ಅಲ್ಲೇ ವ್ಯವಸ್ಥೆ ಇದ್ದಿದ್ದರಿಂದ ಸೀದಾ ಇಲ್ಲಿಗೆ ಬಂದಿದ್ದೀವಿ ಹಾಗೆ ಈಗ ತಿಂಡಿ ತಿಂತಾ ಇದ್ದೀವಿ ಬೆಳಿಗ್ಗೆ ಬೇಗನೆ ಬಂದಿದ್ವಿ ಎಲ್ಲರೂ ಬೇಗ ಬಂದಿದ್ದರು ಹಾಗೆ ಇವ್ರು ನೋಡ್ತಿರ್ಬೋದು ಅರವಿಂದ್ ಅವರ ದೊಡ್ಡಮ್ಮ ನೀವು ನೋಡಿರ್ತೀರಾ ಹಳೆ ವ್ಲಾಗಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಟೇಜ್ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ ಸಿಂಪಲ್ಲಾಗಿ ಚೆನ್ನಾಗಿತ್ತು ಬೇಗ ಬಂದಿದ್ದರಿಂದ ಜನ ಯಾರೂ ಇಲ್ಲ ಹುಡುಗಿ ಕಡೆಯವರಷ್ಟೇ ಇದ್ದಿದ್ದು ಹಾಗೆ ಈಗ ಆ್ಯಸ್ ಯೂಶುವಲ್ ಫೋಟೋಶೂಟ್ ನಡೀತಾ ಇದೆ ಫ್ಯಾಮಿಲಿ ಫೋಟೋಶೂಟ್ಗೆ ಅಂತ ಒಂದು ಸೈಡು ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರಲ್ಲ ಅಲ್ಲಿ ಎಲ್ಲರೂ ತೆಕ್ಕೊತಿದ್ದಾರೆ ಇದೆಲ್ಲದೂ ಅರವಿಂದ್ ಅವರ ಕಸಿನ್ಸ್ ಇವರೆಲ್ಲ ಎಲ್ಲ ಫೋಟೋ ತೆಕ್ಕೊತಿದ್ದಾರೆ ಜೆಂಟ್ಸ್ ಮಾತ್ರ ಎಲ್ಲರೂ ಫೋಟೋ ತೆಕ್ಕೊತಿದ್ದಾರೆ ಈಗ ಹಾಗೆ ಇವರು ಅರವಿಂದ್ ಅವರ ದೊಡ್ಡಮ್ಮನ ಮಗ ಅಣ್ಣ ಅವ್ರದ್ದು ಫ್ಯಾಮಿಲಿ ಈ ಫೋಟೋ ತುಂಬ ಅಪರೂಪ ಅಂತ ಹೇಳ್ಬೋದು ನಾನಂತೂ ಇನ್ನೂ ನೋಡೇ ಇಲ್ಲ ನಮ್ಮ ಅತ್ತೆದು ಅಕ್ಕ ತಂಗಿ ಹಾಗೆ ತಮ್ಮಂದಿರು ಇವರೆಲ್ಲ ಅವ್ರದ್ದೊಂದು ಫೋಟೋ ಅವ್ರದ್ದು ಫ್ಯಾಮಿಲಿ ಫೋಟೋ ಅಂತ ಹೇಳ್ಬೋದು ದೊಡ್ಡಣ್ಣ ಒಬ್ಬರು ಮಿಸ್ ಆಗಿದ್ದರು ಇವರೆಲ್ಲ ಅರವಿಂದ್ ಅವ್ರ ಕಸಿನ್ಸು ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಅಕ್ಕ ತಂಗಿಯರೆಲ್ಲ ಸೇರಿ ಒಂದು ಫೋಟೋ ತೆಕ್ಕೊತಿದ್ದಾರೆ ಹಾಗೆ ಇವರು ಸಹ ಎಲ್ಲರೂ ಕಸಿನ್ಸೇ ಇಲ್ಲಿರೋರು ಹೆಚ್ಚಾಗಿ ಅರವಿಂದ್ ಅವ್ರಿಗೆ ಎಲ್ಲ ಕಸಿನ್ಸು ಎಲ್ಲರೂ ಫೋಟೋ ತೆಕ್ಕೊತಿದ್ರು ಹಾಗೆ ಈಗ ನನ್ನ ಫೋಟೋ ಶೂಟ್ ಅಂದರೆ ಮಧ್ಯದಲ್ಲಿ ನಾವು ಫೋಟೋ ತೆಕ್ಕೊತಿದ್ವಿ ಏನಂದರೆ ಸುಮ್ಮನೆ ಕೂತು ಕೂತು ನಿದ್ದೆ ಬರೋಂಗಾಗೋದು ತುಂಬ ಬೇಜಾರಾಗ್ತಿತ್ತಲ್ಲ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಗಳನ್ನು ತೆಕ್ಕೊಂಡಿದ್ದು ಇದೊಂದು ಅವಕಾಶ ಇರುತ್ತೆ ನಮ್ಗೆ ರೆಡಿ ಆಗಿರ್ತೀವಿ ಹಾಗೆ ಒಳ್ಳೊಳ್ಳೆ ಫೋಟೋಗಳನ್ನ ತೆಕ್ಕೋಬೋದು ಅಂತ ಈಗ ನಾನು ಅರವಿಂದ್ ಅವರು ಫೋಟೋ ತೆಕ್ಕೊತಾ ಇದ್ದೀವಿ ಇದೆಲ್ಲ ಮುಗಿದ ಮೇಲೆ ನಾವೆಲ್ಲರೂ ತೆಗ್ದಿದ್ದ ಫೋಟೋಗಳು ಹೇಗೆ ಬಂತು ಫೋಟೋಸ್ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಗಳು ಅಂಥೇಳಿ ಈ ಕಡೆ ನೀವು ನೋಡಿದ್ರೆ ಸುಂದರವಾಗಿ ಮದುಮಗಳು ರೆಡಿಯಾಗಿದ್ದಾಳೆ ಇನ್ನೇನು ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ಅಷ್ಟೊತ್ತಿಗಾಗಲೇ ಕರೆಕ್ಟಾಗಿ ಉಳಿದು ರೆಡಿಯಾಗಿ ಆಗಿತ್ತು ಹಾಗೆ ಇಲ್ಲಿ ಒಂದಿಷ್ಟು ಫೋಟೋಸ್ ತೆಗಿತಾ ಇದ್ದಾರೆ ನೋಡಿ ನಮ್ಮ ಮದುಮಗಳು ಹ್ಯಾಕ್ ಕಾಣ್ತಿದ್ದಾಳೆ ಅಂಥೇಳಿ ಈ ಕಡೆ ನೋಡಿದ್ರೆ ಮದುಮಗ ಬಂದಿದ್ದಾನೆ ಹೊರಗಡೆ ಹಾಗೆ ಈಗ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿದ್ದಾರೆ ನಾವೆಲ್ಲ ಹೊರಗಡೆ ಬಂದಿದ್ದೀವಿ ಈಗ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ
ಇಲ್ಲಿ ಮಧು ಮಗಳಿಗೆ ಹುಡುಗನ ಕಡೆಯವರು ಬಂದು ಉಡಿಯೆಲ್ಲ ತುಂಬಿ ಹಾಗೆ ಅವರದು ದಾರೆ ಸೀರೆ ಅದೆಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ಬಾಸಿಂಗ ಎಲ್ಲ ಕಟ್ತಾ ಇದ್ದಾರೆ ಹುಡುಗಿಗೆ ಬಾಸಿಂಗ ಎಲ್ಲ ಕಟ್ಟಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ರೆಡಿ ಮಾಡ್ಕೊಂತಾ ಇದ್ದಾರೆ ಈಗ ಈ ಮದುವೆಲಿ ಹೆಚ್ಚಾಗಿ ನಾವು ಮೇಲ್ಗಡೆ ಇರಲೇ ಇಲ್ಲ ಅಂತ ಹೇಳ್ಬೋದು ಸ್ಟೇಜ್ ಮೇಲೆ ಇರಲೇ ಇಲ್ಲ ಯಾಕಂದ್ರೆ ಒಂದಕಡೆ ಫುಲ್ ಫೋಟೋಗ್ರಾಫರ್ಸೇ ಇದ್ದರು ಅವರದು ಸೆಟಪ್ ಗಳೇ ಇತ್ತು ಹಾಗಾಗಿ ಮೇಲ್ಗಡೆ ನಾವು ಯಾರು ಹೋಗಿಲ್ಲ ಕೆಳಗಡೆಯಿಂದನೇ ಎಲ್ಲ ನೋಡೋದು ಹಾಗೆ ನಾವು ಫೋಟೋಸ್ ತೆಕ್ಕೊಳ್ಳೋದು ನಮ್ಮದೇ ಇದರಲ್ಲಿ ಬ್ಯುಸಿ ಇದ್ವಿ ಅಂತ ಹೇಳ್ಬೋದು ಇಲ್ಲಿ ಮದುವೆ ಮುಗಿದ ಮೇಲೆ ಒಂದು ಹೋಮ ಹಾಕ್ತಾರಲ್ವಾ ಹೋಮನ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಪೂಜೆ ನಡೀತಾ ಇದೆ ಮದುವೆ ಎಲ್ಲ ಮುಗೀತು ಆಲ್ಮೋಸ್ಟ್ ನಾನು ಕೆಲವೊಂದು ವಿಡಿಯೋಸ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲದೂ ತೆಗಿತಾ ಇಲ್ಲ ಹಾಗೆ ತುಂಬ ಮದುವೆ ವಿಡಿಯೋಗಳು ಆಗಿರೋದ್ರಿಂದ ಬರೀ ಶಾಸ್ತ್ರನೇ ಅದನ್ನೇ ಹಾಕ್ತಾ ಇದ್ರೆ ನೋಡೋರಿಗೂ ಬೇಜಾರು ಬರುತ್ತೆ ಅನ್ನೋದಕ್ಕೋಸ್ಕರ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಸ್ಕಿಪ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಕೆಲವೊಂದು ಮಾತ್ರ ಹಾಕಿದ್ದೀನಿ ಅದರಲ್ಲಿ ಹಾಕದೇ ಇರೋದು ಏನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಹೋಮ ಹಾಕ್ತಾ ಇದ್ದಾರೆ ಹಾಗೆ ಮಧುಮಗ ಮಧುಮಗಳದ್ದು ಡ್ರೆಸ್ ನೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಿತ್ತದು ಒಳ್ಳೆ ಒಳ್ಳೆ ಸೆಟ್ ಮಾಡಿದರು ಅಂತ ಹೇಳ್ಬೋದು ನೋಡಿ ಈ ರೀತಿಯ ಐಡಿಯಾಸ್ಗಳು ಚೆನ್ನಾಗಿರುತ್ತೆ ಹಾಗೆ ಸ್ಯಾರಿ ಕಲರ್ ಬ್ಲೌಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಪೇರ್ ಚೆನ್ನಾಗಿತ್ತು ಈ ಕಡೆ ಪೂಜೆ ನಡೀತಾ ಇದೆ ನಾವು ಕೆಳಗಡೆ ಎಲ್ಲ ನಿಂತ್ಕೊಂಡಿದ್ದೀವಿ ಹಾಗೆ ಮದುವೆ ಟೈಮಲ್ಲಿ ನಮ್ಗೆ ಬೇಜಾರಾಗ್ತಿತ್ತಲ್ಲ ಹಾಗೆ ಕೆಲವೊಂದು ಮಸ್ತಿಗಳೆಲ್ಲ ನಡೀತಾ ಇತ್ತು ನೋಡಿ ಇದೊಂದು ವಿಡಿಯೋ ಸುಮ್ಮನೆ ಫನ್ನಿ ವಿಡಿಯೋ ಇಷ್ಟ ಆಗ್ಬೋದು ಈಗ ಊಟ ಎಲ್ಲ ಮುಗಿಸಿ ಸುಮ್ಮನೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಲೇಟ್ ಆಗಿತ್ತು ಒಂದು 2 ಗಂಟೆ ಹೀಗೆ ಊಟ ಎಲ್ಲ ಮುಗಿಸಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಯಿತು ಒಟ್ಟಿಗೆ ಮದುವೆ ಮತ್ತು ರಿಸೆಪ್ಷನ್ ಒಟ್ಟಿಗೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವೆಲ್ಲ ಮೊದಲೇ ಊಟ ಮಾಡ್ಕೊಂಡು ಬಂದಿದ್ವಿ ಈಗ ಮಧುಮಗ ಮಧುಮಗಳು ಎಲ್ಲ ಊಟಕ್ಕೆ ಹೋಗಿದ್ರು ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ
ಮುಂದೆ ಬನ್ನಿ ಮುಂದೆ ಬನ್ನಿ ಏನು ಕಂಪ್ಲೀಟ್ ವಿಡಿಯೋನ ತೆಗಿತಾ ಇರಂಗಿದೆಯಲ್ಲ ಮುಂಚೆನೇ ತೆಗಿತಾ ಇದ್ದೀಯ ಫೋನಲ್ಲಿ ವ್ಲಾಗ್ ವ್ಲಾಗ್ ಯೂಟ್ಯೂಬ್ ಯೂಟ್ಯೂಬ್ ವ್ಲಾಗ್ ಅಲ್ಲೇ ಅಕ್ಕ ಯೂಟ್ಯೂಬ್ ಅಕ್ಕ ನೋಡಿ ಇಲ್ಲಿ ಒಂದಿಷ್ಟು ಪೇಟೆಗಳೆಲ್ಲ ಇದ್ವು ನಮ್ಮ ಬಾವ ಫೋಟೋ ತೆಕ್ಕಂತ ಇದ್ರು ಪೇಟೆ ಹಾಕೊಂಡು ಹಾಗೆ ನಾನು ಒಂದೆರಡು ಫೋಟೋಗಳನ್ನ ತೆಕ್ಕೊಳ್ಳೋಣ ಅಂತ ಫೋಟೋ ಪೇಟೆ ಹಾಕೊಂಡು ತೆಕ್ಕೊಂಡಿದ್ದೀನಿ ಫೋಟೋಸ್ ಹೇಗೆ ಬಂದಿದೆ ನೋಡಿ ಒಳ್ಳೆ ಚೆನ್ನಾಗಿ ಬಂತು ಒಂಥರ ಚೆನ್ನಾಗಿದೆ ಅಲ್ವಾ ಫೋಟೋಸ್ ಎಲ್ಲ ಹಾಗೆ ಒಂದಿಷ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ